ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಿನಿಮಾ ಸಿನಿಮಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಫ್ರೆಂಡ್ಸ್, ಈಗ 2001ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿಕೊಟ್ಟು ಟಾಪ್ 10 ಲಿಸ್ಟ್ನಲ್ಲಿರುವ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ 22 ಜೂನ್ರಲ್ಲಿ ಬಿಡುಗಡೆಯಾದ ಶ್ರೀ ಮಂಜುನಾಥ ಟಾಪ್ 10 ಲಿಸ್ಟ್ನಲ್ಲಿ ಇರುತ್ತದೆ. ಈ ಚಿತ್ರವನ್ನು ಕೆ ರಾಘವೇಂದ್ರ ರಾವ್ ಅವರು ನಿರ್ದೇಶಿಸುತ್ತಾರೆ. ಈ ಚಿತ್ರದಲ್ಲಿ ಚಿರಂಜೀವಿ, ಮೀನಾ, ಅರ್ಜುನ್ ಸರ್ಜಾ, ಸೌಂದರ್ಯ, ಅಂಬರೀಷ್, ಸುಮಲತಾ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ಹಂಸಲೇಖ ಅವರದು. ಇದು ಕನ್ನಡ, ತೆಲುಗು, ತಮಿಳು ಮೂರು ಭಾಷೆಗಳಲ್ಲೂ ಬಿಡುಗಡೆಯಾಗಿರುತ್ತದೆ. ಇದೊಂದು ಭಕ್ತಿ ಪ್ರಧಾನವಾದ ಚಿತ್ರವಾಗಿದ್ದು ಇದು ನಮ್ಮ ಕರ್ನಾಟಕದ ಕೋಟಿಲಿಂಗೇಶ್ವರ ಕ್ಷೇತ್ರದ ವಿಶೇಷತೆಯನ್ನು ತೋರಿಸುತ್ತದೆ ಮತ್ತು ಅದೇ ಜಾಗದಲ್ಲಿ ಚಿತ್ರೀಕರಣವಾಗಿರುತ್ತದೆ. ಈಗ 9ನೇ ಸಾಲಿನಲ್ಲಿರುವ ಚಿತ್ರ ಕುರಿಗಳು ಸಾರ್ ಕುರಿಗಳು. ಈ ಚಿತ್ರವು 23 ಮಾರ್ಚ್ನಲ್ಲಿ ಬಿಡುಗಡೆಯಾಗುತ್ತದೆ. ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶಿಸಿರುತ್ತಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಎಸ್ ನಾರಾಯಣ್, ಮೋಹನ್, ಭಾವನಾ, ರುಚಿತಾ ಪ್ರಸಾದ್, ಅನಂತ್ ನಾಗ್ ಮತ್ತು ಉಮಾಶ್ರೀ ಅವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ಹಂಸಲೇಖ ಅವರದು. ಇದು 2 ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಒಂದು ಅತ್ಯುತ್ತಮ ಚಿತ್ರ ಎಂದು, ಎರಡನೆಯದಾಗಿ ಅತ್ಯುತ್ತಮ ಪೋಷಕ ನಟಿ ಉಮಾಶ್ರೀಯವರಿಗೆ ಈ ಪ್ರಶಸ್ತಿಯು ಬಂದಿರುತ್ತದೆ. ಇದು ಹಾಸ್ಯ ಚಿತ್ರವಾಗಿದ್ದು ಗಲ್ಲಾಪಟ್ಟಿಗೆಯಲ್ಲಿ ಯಶಸ್ವಿಯನ್ನು ಕಂಡಿರುತ್ತದೆ. ಈಗ ಟಾಪ್ 8 ಸ್ಥಾನದಲ್ಲಿರುವ ಚಿತ್ರ ಕೋತಿಗಳು ಸಾರ್ ಕೋತಿಗಳು. ಇದು 28ನೇ ಡಿಸೆಂಬರ್ ಬಿಡುಗಡೆಗೊಂಡಿರುತ್ತದೆ. ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶಿಸಿರುತ್ತಾರೆ. ಈ ಚಿತ್ರದಲ್ಲಿ ಕೂಡ ರಮೇಶ್ ಅರವಿಂದ್, ಎಸ್ ನಾರಾಯಣ್, ಮೋಹನ್, ಪ್ರೇಮ, ತಾರಾ, ಊರ್ವಶಿ ಅವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೂ ಹಂಸಲೇಖ ಅವರದೇ ಸಂಗೀತವಿರುತ್ತದೆ. ಇದು ಒಂದು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು, ಒಂದು ರಾಜ್ಯ ಪ್ರಶಸ್ತಿಯನ್ನು ಪಡೆಯುತ್ತದೆ. ಇದು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಕುರಿಗಳು ಸಾರ್ ಕುರಿಗಳು ಚಿತ್ರದ ಮುಂದುವರೆದ ಭಾಗವಾಗಿರುತ್ತದೆ. ಇದು ಕೂಡ ಗಲ್ಲಾಪಟ್ಟಿಗೆಯಲ್ಲಿ ಯಶಸ್ವಿಯನ್ನು ಕಂಡು ಈ ಸಾಲಿನಲ್ಲಿ ಸೇರುತ್ತದೆ. ಈಗ 7ನೇ ಸಾಲಿನಲ್ಲಿರುವ ಚಿತ್ರ ನನ್ನ ಪ್ರೀತಿಯ ಹುಡುಗಿ. ಇದು 6ನೇ ಏಪ್ರಿಲ್ ಬಿಡುಗಡೆಯಾಗುತ್ತದೆ. ಈ ಚಿತ್ರದ ನಿರ್ದೇಶಕರು ನಾಗತ್ಯಹಳ್ಳಿ ಚಂದ್ರಶೇಖರ್ ಅವರು. ಈ ಚಿತ್ರದಲ್ಲಿ ಧ್ಯಾನ್, ದೀಪಾಲಿ, ಭವ್ಯ, ಸುರೇಶ್ ಹೆಬ್ಳಿಕರ್ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿಯವರು. ಇದು ಒಂದು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಅತ್ಯುತ್ತಮ ನಿರ್ದೇಶಕ ನಾಗತ್ಯಹಳ್ಳಿಯ ಚಂದ್ರಶೇಖರ್ ಅವರಿಗೆ ತಂದುಕೊಟ್ಟಿರುತ್ತದೆ. ಇದು ಕೂಡ ಗಲ್ಲಾಪಟ್ಟಿಗೆಯಲ್ಲಿ ಭಾರೀ ಯಶಸ್ಸನ್ನು ಪಡೆಯುತ್ತದೆ. ಈಗ 6ನೇ ಸ್ಥಾನದಲ್ಲಿರುವ ಭಾವ ಭಾವಮಯದ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದು 23 ಆಗಸ್ಟ್ ಬಿಡುಗಡೆಗೊಳ್ಳುತ್ತದೆ. ಇದರ ನಿರ್ದೇಶಕರು ಕಿಶೋರ್ ಸರ್ಜಾರ್ ಅವರು. ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ರಂಭಾ, ಪ್ರಕಾಶ್ ರೈ ಅವರು ನಟಿಸಿರುತ್ತಾರೆ. ಈ ಚಿತ್ರದ ಸಂಗೀತ ಹಂಸಲೇಖರ್ ಅವರು. ಇದು ತೆಲುಗಿನ ಭಾವ ಭಾಮರ್ದೆ ಚಿತ್ರದ ರಿಮೇಕ್ ಆಗಿರುತ್ತದೆ. ತೆಲುಗಿನ ಹಾಗೆ ಈ ಚಿತ್ರವು ಕೂಡ ಕನ್ನಡದಲ್ಲಿ ಯಶಸ್ವಿಗೊಂಡು ತುಂಬ ಪ್ರಶಂಸೆಗೆ ಒಳಗಾಗುತ್ತದೆ. ಈಗ 5ನೇ ಚಿತ್ರ ಚಿತ್ರ. ಇದು 17ನೇ ಆಗಸ್ಟ್ ಬಿಡುಗಡೆಗೊಳ್ಳುತ್ತದೆ. ಈ ಚಿತ್ರದ ನಿರ್ದೇಶಕರು ದಿನೇಶ್ ಬಾಬುರವರು. ಈ ಚಿತ್ರದಲ್ಲಿ ನಾಗೇಂದ್ರ ಪ್ರಸಾದ್, ರೇಖಾ, ಅನಂತ್ ನಾಗ್ರವರು ನಟಿಸಿರುತ್ತಾರೆ. ಈ ಚಿತ್ರದ ಸಂಗೀತ ಗುರುಕಿರಣ್ ಅವರದು. ಇದು ತೆಲುಗಿನ ಚಿತ್ರಂ ರೀಮೇಕ್. ತೆಲುಗಿನಲ್ಲಿ ತೇಜರವರು ನಿರ್ದೇಶನ ಮಾಡಿರುತ್ತಾರೆ. 4ನೇ ಸ್ಥಾನದಲ್ಲಿರುವ ಚಿತ್ರ ಕನಸುಗಾರ. ಇದು 3ಆಗಸ್ಟ್ ಬಿಡುಗಡೆಗೊಳ್ಳುತ್ತದೆ. ಈ ಚಿತ್ರದ ನಿರ್ದೇಶಕರು ಕರಣ್ರವರು. ಈ ಚಿತ್ರದಲ್ಲಿ ರವಿಚಂದ್ರನ್, ಪ್ರೇಮ, ಶಶಿಕುಮಾರ್, ಅನೂಪ್ ಪ್ರಭಾಕರ್ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ರಾಜೇಶ್ ರಾಮನಾಥನ್ ಅವರದು. ಈ ಚಿತ್ರವು ತಮಿಳಿನ ಉನ್ನಿಡತ್ತಿಲ್ ಎನ್ನೈ ಕೊಡುತ್ತೇನ್ ಚಿತ್ರದ ರಿಮೇಕು. ಮೂಲ ಚಿತ್ರದಲ್ಲಿ ಕಾರ್ತಿಕ್ ಮತ್ತು ರೋಜಾ ನಟಿಸಿರುತ್ತಾರೆ. 3ನೇ ಸ್ಥಾನದಲ್ಲಿರುವ ಚಿತ್ರ ಕೋಟಿಗೊಬ್ಬ. ಇದು 16ನೇ ನವೆಂಬರ್ ಬಿಡುಗಡೆಗೊಳ್ಳುತ್ತದೆ.
ಈ ಚಿತ್ರದ ನಿರ್ದೇಶಕರು ನಾಗಣ್ಣರವರು. ಈ ಚಿತ್ರದಲ್ಲಿ ಸಹಸ್ರಸಿಂಹ ವಿಷ್ಣುವರ್ಧನ್, ಪ್ರಿಯಾಂಕಾ ಉಪೇಂದ್ರ, ದೇವರಾಜ್ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ದೇವಾರವರು. ಇದು 30 ವಾರಗಳ ಯಶಸ್ವಿ ಪ್ರದರ್ಶನಗೊಂಡು ಬ್ಲಾಕ್ಬಸ್ಟರ್ ಲಿಸ್ಟ್ನಲ್ಲಿ ಸೇರುತ್ತದೆ. ಇದು ಕೂಡ ತಮಿಳಿನ ರೀಮೇಕ್. ತಮಿಳಿನಲ್ಲಿ ರಜನಿಕಾಂತ್ ನಗ್ಮಾ ನಟಿಸಿರುವ ಭಾಷಾ ಚಿತ್ರದ ರೀಮೇಕ್. ಭಾಷಾ ಚಿತ್ರಕ್ಕೆ ಸುರೇಶ್ ಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ. ಇದು ತೆಲುಗಿನಲ್ಲಿ ಡಬ್ ಆಗಿ ಅಲ್ಲಿ ಕೂಡ ತುಂಬ ಯಶಸ್ವಿಯನ್ನು ಗಳಿಸಿರುತ್ತದೆ. ಈಗ 2ನೇ ಸ್ಥಾನದಲ್ಲಿರುವ ಚಿತ್ರ ದಿಗ್ಗಜರು. ಇದು ಜನವರಿ 26ರಂದು ಬಿಡುಗಡೆಗೊಂಡಿರುತ್ತದೆ. ಈ ಚಿತ್ರದ ನಿರ್ದೇಶಕರು ಡಿ ರಾಜೇಂದ್ರ ಬಾಬುರವರು. ಈ ಚಿತ್ರದಲ್ಲಿ ಸಹಸ್ರಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಸಂಗವಿ, ತಾರಾ, ಉಮಾರ್ ಶ್ರೀ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ಸಂಗೀತ ಹಂಸಲೇಖರವರದು. ಇದು ತಮಿಳಿನ ನಾಟುಕ್ಕಾಗ ಚಿತ್ರದ ರಿಮೇಕ್ ಆಗಿರುತ್ತದೆ. ತಮಿಳಿನಲ್ಲಿ ಶರತ್ ಕುಮಾರ್, ಸಿಮ್ರಾನ್ ಅವರು ನಟಿಸಿರುತ್ತಾರೆ. ತಮಿಳಿನ ಚಿತ್ರದ ನಿರ್ದೇಶಕರು ಕೆ ಎಸ್ ರವಿಕುಮಾರ್ರವರು. ಹಾಗೆಯೇ ಈ ಚಿತ್ರವು ತೆಲುಗಿನಲ್ಲೂ ಕೂಡ ಬಂದಿರುತ್ತದೆ. ತೆಲುಗಿನಲ್ಲಿ ಸ್ನೇಹಂ ಕೋಸಂ ಎನ್ನ ಹೆಸರಿನಲ್ಲಿ ಬಿಡುಗಡೆಗೊಂಡಿರುತ್ತದೆ. ಸ್ನೇಹಂ ಕೋಸಂನಲ್ಲಿ ಚಿರಂಜೀವಿ, ಮೀನಾ, ಪ್ರಕಾಶ್ ರೈ ಅವರು ನಟಿಸಿರುತ್ತಾರೆ. ಇದು ಕೂಡ ಕೆ ಎಸ್ ರವಿಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ. ತಮಿಳು ಮತ್ತು ತೆಲುಗಿನಲ್ಲೂ ಕೂಡ ಅತ್ಯುತ್ತಮ ಯಶಸ್ವಿಯನ್ನು ಪಡೆದಿರುತ್ತದೆ. ಹಾಗೆ ಕನ್ನಡದಲ್ಲೂ ಕೂಡ ಯಶಸ್ಸು ಪಡೆದು 2ನೇ ಸ್ಥಾನದಲ್ಲಿ ಇರುತ್ತದೆ. ಇದು ಕೂಡ ಈ ವರ್ಷದಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಕಂಡು ಬ್ಲಾಕ್ಬಸ್ಟರ್ ಲಿಸ್ಟ್ಗೆ ಸೇರುತ್ತದೆ. ಈಗ ಟಾಪ್ 1 ಚಿತ್ರದ ಬಗ್ಗೆ ನೋಡೋಣ. ಟಾಪ್ 1 ಚಿತ್ರ ಹುಚ್ಚ. ಇದು ಜುಲೈ 6ರಂದು ಬಿಡುಗಡೆಗೊಳ್ಳುತ್ತದೆ. ಈ ಚಿತ್ರದ ನಿರ್ದೇಶಕರು ಓಂ ಪ್ರಕಾಶ್ ರಾವ್ರವರು. ಈ ಚಿತ್ರದಲ್ಲಿ ಸುದೀಪ್, ರೇಖಾ, ಅವಿನಾಶ್ ಮುಂತಾದವರು ನಟಿಸಿರುತ್ತಾರೆ. ಈ ಚಿತ್ರಕ್ಕೆ ರಾಜೇಶ್ ರಾಮನಾಥನ್ ಅವರ ಸಂಗೀತವಿರುತ್ತದೆ. ಇದು ಕೂಡ ತಮಿಳಿನ ರೀಮೇಕ್ ಆಗಿರುತ್ತದೆ. ಮೂಲ ತಮಿಳು ಚಿತ್ರ ಸೇತು. ಇದರಲ್ಲಿ ವಿಕ್ರಮ್ ರವರು ನಟಿಸಿರುತ್ತಾರೆ. ಮೂಲ ಸೇತು ಚಿತ್ರವನ್ನು ಬಾಲಾರವರು ನಿರ್ದೇಶನ ಮಾಡಿರುತ್ತಾರೆ. ಹಾಗೆ ಮೂಲ ಚಿತ್ರವನ್ನು ತೆಲುಗಿನಲ್ಲೂ ಕೂಡ ರಿಮೇಕ್ ಮಾಡಿರುತ್ತಾರೆ. ತೆಲುಗಿನಲ್ಲಿ ಶೇಸು ಎನ್ನುವ ಹೆಸರಿನಲ್ಲಿ, ಹಿಂದಿಯಲ್ಲಿ ತೇರೆನಾಮ್ ಎನ್ನುವ ಹೆಸರಿನಲ್ಲಿ ರಿಮೇಕ್ ಆಗಿರುತ್ತದೆ. ನಮ್ಮ ಕನ್ನಡ ಚಿತ್ರ ಹುಚ್ಚಾಗೆ ಅತ್ಯುತ್ತಮ ನಟ ಸುದೀಪ್ ಎಂದು ಫಿಲ್ಮ್ಫೇರ್ ಪ್ರಶಸ್ತಿ ದೊರೆಯುತ್ತದೆ. ಈ ಚಿತ್ರವನ್ನು ಮೊದಲು ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರರವರಿಗೆ ಕೇಳಿರುತ್ತಾರೆ. ಕಾರಣಾಂತರಗಳಿಂದ ಈ ಇಬ್ಬರು ನಟರು ಈ ಚಿತ್ರವನ್ನು ರಿಜೆಕ್ಟ್ ಮಾಡಿರುತ್ತಾರೆ. ಹಾಗಾಗಿ ಈ ಚಿತ್ರದಲ್ಲಿ ನಟಿಸುವ ಭಾಗ್ಯ ಸುದೀಪ್ ರವರಿಗೆ ಒದಗುತ್ತದೆ. ಅದರಿಂದ ಅಂದಿನಿಂದ ಇಂದಿನವರೆಗೂ ಅವರು ಸೂಪರ್ ಸ್ಟಾರ್ ಆಗಿ ಉಳಿಯುತ್ತಾರೆ. ಇದಿಷ್ಟು ಫ್ರೆಂಡ್ಸ್, 2001ರಲ್ಲಿ ಬಿಡುಗಡೆಗೊಂಡ ಟಾಪ್ 10 ಚಿತ್ರಗಳು. ಅವುಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ. ಈಗ ಇವುಗಳಲ್ಲದೆ ಇನ್ನೂ 3 ಚಿತ್ರಗಳು ಹಿಟ್ ಲಿಸ್ಟ್ನಲ್ಲಿ ಸೇರುತ್ತವೆ, ಆದರೆ ಈ ಟಾಪ್ 10 ಲಿಸ್ಟ್ನಲ್ಲಿ ಇರುವುದಿಲ್ಲ. 1, ಯುವರಾಜ. ಇದು ಶಿವರಾಜ್ ಕುಮಾರ್, ಲೇಸಾರೆ, ಭಾವನಾ ಪಾಂಡೆ ನಟಿಸಿರುವ ಚಿತ್ರ. ಈ ಚಿತ್ರದ ನಿರ್ದೇಶಕರು ಪೂರಿ ಜಗನ್ನಾಥ್. ಇದು ಕೂಡ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ನಲ್ಲಿ ಇರುತ್ತದೆ. ಮತ್ತು 2ನೇ ಚಿತ್ರ ಜಿಪುಣಾ ನನಗಂಡ. ಇದು ಜಗ್ಗೇಶ್ ರವಳಿ ನಟನೆಯ ಚಿತ್ರ. ಈ ಚಿತ್ರದ ನಿರ್ದೇಶಕರು ಜೆ ಜಿ ಕೃಷ್ಣರವರು. ಇದು ಕೂಡ ಆ ವರ್ಷದಲ್ಲಿ ಹಿಟ್ ಆಗಿರುತ್ತದೆ. ಮತ್ತು 3ನೇ ಚಿತ್ರ ನೀಲಾಂಬರಿ. ಈ ಚಿತ್ರದಲ್ಲಿ ರಮ್ಯಾ ಕೃಷ್ಣ, ಪ್ರೇಮ, ದೇವರಾಜ್ರವರು ನಟಿಸಿರುತ್ತಾರೆ. ಈ ಚಿತ್ರದ ನಿರ್ದೇಶಕರು ಸೂರ್ಯರವರು. ಇದು ಕೂಡ ಆ ವರ್ಷದಲ್ಲಿ ಹಿಟ್ ಆಗಿರುತ್ತದೆ. ಮತ್ತು ಶಾಪ ಎನ್ನುವ ಚಿತ್ರವು ಈ ವರ್ಷದಲ್ಲಿ ಬಿಡುಗಡೆ ಆಗುತ್ತದೆ. ಶಾಪ ಚಿತ್ರವು ರಮೇಶ್ ಅರವಿಂದ್, ಅನೂಪ್ ಪ್ರಭಾಕರ್ ನಟನೆಯಲ್ಲಿ ಬಂದಿರುತ್ತದೆ. ಇದು ಅಶೋಕ್ ಪಾಟೀಲ್ ಅವರ ನಿರ್ದೇಶನದಲ್ಲಿ ಬಿಡುಗಡೆಗೊಳ್ಳುತ್ತದೆ. ಆದರೆ ಈ ಚಿತ್ರಕ್ಕೆ ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ, ಬದಲಾಗಿ ವಿಮರ್ಶಕರಿಂದ ಪ್ರೇಕ್ಷಕರಿಂದ ಪ್ರಶಂಸೆಗೆ ಒಳಗೊಡುತ್ತದೆ ಮತ್ತು 4 ರಾಜ್ಯ ಪ್ರಶಸ್ತಿಗಳನ್ನು ತಂದುಕೊಡುತ್ತದೆ. ಈ ಚಿತ್ರದ ನಿರ್ದೇಶಕ ಅಶೋಕ್ ಪಾಟೀಲ್ರವರು ಬಿ ಸಿ ಪಾಟೀಲ್ ಅವರ ಸಹೋದರರಾಗಿರುತ್ತಾರೆ ಮತ್ತು ಉತ್ತಮ ನಿರ್ದೇಶನವನ್ನು ಮಾಡಿರುತ್ತಾರೆ. ಆದರೆ ಕಾರಣಾಂತರಗಳಿಂದ ಅವರು ಮುಂದೆ ನಿರ್ದೇಶನವನ್ನು ಮುಂದುವರಿಸುವುದಿಲ್ಲ.
ಅದಕ್ಕೆ ಕಾರಣ ಇವತ್ತಿಗೂ ತಿಳಿದು ಬಂದಿಲ್ಲ. ಅವರು ನಿರ್ದೇಶನವನ್ನು ಮುಂದುವರಿಸಿದ್ದರೆ ಕನ್ನಡದಲ್ಲಿ ಒಬ್ಬ ಉತ್ತಮ ನಿರ್ದೇಶಕರು ನಮಗೆ ಸಿಗುತ್ತಿದ್ದರು. ಮತ್ತು ಅದೇ ವರ್ಷದಲ್ಲಿ ಬಿಡುಗಡೆಯಾದ ನೀಲಾ ಚಿತ್ರವು ಪ್ರೇಕ್ಷಕರಿಂದ ಪ್ರಶಂಸೆಗೆ ಒಳಗೊಡುತ್ತದೆ. ಆದರೆ ಆ ಚಿತ್ರವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲುವುದಿಲ್ಲ. ಆ ಚಿತ್ರದಲ್ಲಿ ಗಾಯತ್ರಿ ಜಯರಾಮ್, ಜಯಂತಿ, ಅನಂತ್ ನಾಗರವರು ನಟಿಸುತ್ತಾರೆ. ಆ ಚಿತ್ರದ ನಿರ್ದೇಶಕರು TS ನಾಗಭರಣರವರು. ಇದು ಕೂಡ ಒಂದು ರಾಜ್ಯ ಪ್ರಶಸ್ತಿ, ಒಂದು ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಯನ್ನು ತಂದುಕೊಡುತ್ತದೆ. ಫ್ರೆಂಡ್ಸ್, ಇದಿಷ್ಟು 2001 ಬಿಡುಗಡೆಗೊಂಡು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದ ಚಿತ್ರಗಳ ವಿವರ. ಮತ್ತು ಈ 10 ಚಿತ್ರಗಳಲ್ಲಿ 5 ಚಿತ್ರಗಳಿಗೆ ಸಂಗೀತ ನೀಡಿದವರು ಹಂಸಲೇಖರವರು. ಅವರ 5 ಚಿತ್ರಗಳು ಹಿಟ್ ಲಿಸ್ಟ್ನಲ್ಲಿ ಸೇರುತ್ತವೆ. ಹಾಗೆ ಟಾಪ್ 1 ಲಿಸ್ಟ್ನಲ್ಲಿರುವ ಹುಚ್ಚ ಚಿತ್ರವು ಇಂಡಸ್ಟ್ರಿ ಹಿಟ್ ಎನಿಸಿಕೊಳ್ಳುತ್ತದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದೆ ಅಂದ್ಕೊಳ್ತಿದ್ದೀನಿ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.